ಧರಣಿ ಮಂಡಲ ಮಧ್ಯದೊಳಗೆ ಟ್ರೈಲರ್ ಲಾಂಚ್ ಆಯಿತು ನೋಡಿದ್ವಿ. ಅಂದರೆ ಯಾವ ರೀತಿ ಹೇಳಬೇಕಂತ ಗೊತ್ತಾಗ್ತದೆ, ಪ್ರತಿಯೊಂದು ಅಂಶನೂ ತುಂಬಾ ಚೆನ್ನಾಗಿದೆ. ಟೈಟಲ್ ಫಾಂಟಿಂದ ಹಿಡಿದು ಟೈಟಲ್ಲೇ ವಿಶೇಷವಾದ ಒಂದು ಭಾವನೆ ಕೊಡುತ್ತೆ, ಒಂದು ಮನಸ್ಸಿಗೆ ಮುದ ಕೊಡುತ್ತೆ. ಕೇಳಿದ ತಕ್ಷಣ ಧರಣಿ ಮಂಡಲ ಮಧ್ಯದೊಳಗೆ ಅಂದ ತಕ್ಷಣ ನಮಗೆ ಪುಣ್ಯಕೋಟಿ ಕಥೆ ನೆನಪಾಗುತ್ತೆ ಅವ್ರು ಹೇಳ್ದಂಗೆ. ತುಂಬಾ ಖುಷಿ ಆಗುತ್ತೆ ಈ ಒಂದು ಯಂಗ್ ಬಂಚ್ ಯಂಗ್ ಪ್ಯಾಕ್ ಇವರೆಲ್ಲ ಸೇರಿ ಇಷ್ಟು ಒಳ್ಳೆ ಕ್ವಾಲಿಟೇಟಿವ್ ಸಿನಿಮಾನ ಕಟ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ನಾಡಲ್ಲಿ ಇವತ್ತಿಗೆ ನಮ್ಮ ಕನ್ನಡ ಸಿನಿಮಾ ಯಾವ ವೈಭವದಲ್ಲಿ ಮೆರಿತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಂಥ ಕಾಲದಲ್ಲಿ ಇಂಥ ಪರ್ವಕಾಲದಲ್ಲಿ ಇಂಥ ಹೊಸಬರು ಹೊಸ ತಂಡ ಇಷ್ಟು ಚೆನ್ನಾಗಿ ಒಂದು ಕಂಟೆಂಟ್ನ ಕಟ್ಕೊಡೋದು ಇದು ವಿಶೇಷನೇ ಸರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನಿವೆಲ್ರಿಗೂ ಹಾರ್ಡಿ ಕಂಗ್ರ್ಯಾಚುಲೇಷನ್ಸ್ ಇಂಥ ಒಂದು ಕ್ರಾಫ್ಟ್ ಪುಲ್ ಆಫ್ ಮಾಡಿರೋದಕ್ಕೆ. ಆ ಟ್ರೇಲರ್ನಲ್ಲಿ ಪ್ರತಿಯೊಂದು ಅಂಶ, ಮ್ಯೂಸಿಕ್ ಇರಲಿ, ಮ್ಯೂಸಿಕ್ ಬಕ್ಕೇಶ್ ಅದ್ಭುತವಾಗಿ ಮಾಡಿದ್ದಾರೆ, ಕೀರ್ತನ್ನ ಸಿನಿಮಾಟೋಗ್ರಫಿ, ಡೈಲಾಗ್ಸ್ ನಮ್ಮ ಡೈರೆಕ್ಟರ್ ಬರೆದಿರೋದು ಅಂತ ಕೇಳ್ಪಟ್ಟೆ. ತುಂಬಾ ವೆರಿ ಪಾಸಿಟಿವ್ ಒಂದು ಇಂಟೆಂಟ್ ಕೊಡುತ್ತೆ ಸಿನಿಮಾ. ಅಷ್ಟು ಆ ಒಂದು ಡಾರ್ಕ್ ವರ್ಲ್ಡ್ ಅಲ್ಲೂ ಅಷ್ಟು ವ್ಯಾಲ್ಯೂಸ್ ನ ಹೇಳ್ತಕ್ಕಂತ ಒಂದು ಪ್ರಯತ್ನ ಮಾತಿನಲ್ಲಿ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ಬರು ಇಲ್ಲಿ ಗೆಳೆಯರೇ ಇದ್ದಾರೆ ಈ ಸಿನಿಮಾ. ತುಂಬಾ ಸೀನಿಯರ್ ಡಾರ್ಲಿಂಗ್ ನಮ್ಮ ಕರಿಸುಬಣ್ಣದಿಂದ ಹಿಡಿದು ನಮ್ಮ ನವೀನ್ ಶಂಕರ್, ಯಶ್ ಶೆಟ್ಟಿ, ಐಶಾನಿ, ಸಚ್ಚು ಇದ್ದಾರೆ, ತುಂಬಾನೇ ಬಾಲರಾಜವಾಡಿ ಅವರು ಇದ್ದಾರೆ. ಗೆಳೆಯರೆಲ್ಲ ಈ ತರ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಈ ತರ ತೆರೆ ಮೇಲೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಈ ತರದ ಒಂದು ವಿಷಯನ ಹೇಳ್ತಿರ್ಬೇಕಾದ್ರೆ ನಮ್ಗೆ ಪ್ರೆಸೆಂಟ್ ಮಾಡ್ತಿರ್ಬೇಕಾದ್ರೆ ನೋಡಕ್ಕೆ ಒಂದು ಖುಷಿ, ಒಂದು ಆನಂದ. ಬಹಳ ಬಹಳ ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್ ಓಂಕಾರ್, ನಿಮ್ಮ ವೆರಿ ಗಡ್ ಸಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ನಿನ್ನೆ ಸಿಕ್ಕಿದ್ರು ಮಾತಾಡಿದ್ವಿ, ತುಂಬಾನೇ ಖುಷಿ ಆಗುತ್ತೆ. ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ನಾಡಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇರಬೇಕು, ಸದಾ ಪ್ರೋತ್ಸಾಹಿಸ್ತಾ ಬಂದಿದ್ರಿ ಈ ತಂಡಕ್ಕೂ. ಹೀಗೆ ಪ್ರೋತ್ಸಾಹ ಕೊಡಿ. ಇನ್ನೇನು 2nd ರಿಲೀಸ್ ಆಗ್ತದೆ December 2. ತಂಡ ಟೀಮ್ ಧರಣಿ ಮಂಡಲ ಮಧ್ಯದೊಳಗೆ ಇರಲಿ ನಿಮ್ಮ ಮನಸ್ಸಿನೊಳಗೆ ಅಂತ ಆಶಿಸ್ತಾ ಒಳ್ಳೇದಾಗ್ಲಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಫಾರ್ ಪುಲಿಂಗ್ ಆಫ್ ಸಕ್ಸಸ್. Thank you.